ಸರ್ಕಾರ ಕೆಲವೊಂದು ಮಾರ್ಗಸೂಚಿಗಳನ್ನು ಕೊಟ್ಟಿದೆ ಗೌರಿ ಗಣೇಶ ಹಬ್ಬ ಯಾವ ರೀತಿ ಆಚರಣೆ ಮಾಡಬೇಕು ಅದರ ಬಗ್ಗೆ ಕೂಡ ಈಗಾಗಲೇ ಪ್ರಕಟ ಮಾಡಿದೆ ಆದರೆ ಕೇರ್ ಮಾರ್ಕೆಟ್ ಅನ್ನ ದೃಶ್ಯಗಳನ್ನು ನೋಡೋದಾದರೆ ನಿಜಕ್ಕೂ ಶಾಕಿಂಗ್ ದೃಶ್ಯಗಳು ನಮಗೆ ಕಾಣ್ತಾ ಇರುವಂತದ್ದು ನಿಜಕ್ಕೂ ಪ್ರತಿ ಬಾರಿ ಪ್ರತಿ ಹಬ್ಬಗಳು ನಡೆದಂತ ವೇಳೆಯಲ್ಲೂ ಕೂಡ ಕೇರ್ ಮಾರ್ಕೆಟ್ ಅಲ್ಲಿ ಇದೆ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಬಿಬಿಎಂಪಿ ಮಾರ್ಷಲ್ಗಳು ಬರ್ತಾರೆ ಬಂದು ಕೂಡ ಏನು ಮಾಡದಾಗಲ ಅಂತ ಸ್ಥಿತಿಯಲ್ಲಿ ನಮಗೆ ಕಾಣ್ತಾ ಇರುವಂತದ್ದು ಯಾಕೆಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಏನು ಜನ ಸೇರಿದ್ದಾರೆ ಅಷ್ಟು ಜನರು ಕೂಡ ಅದರಲ್ಲಿ ಬಹುತೇಕ ಜನರು ಮಾಸ್ಕ್ ಹಾಕಿಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಅಂತೂ ಕೇಳಲೇಬೇಡಿ ಇಲ್ಲಿ ಆ ರೀತಿಯಲ್ಲಿ ಜನ ಸೇರಿರುವಂಥದ್ದು ಒಂದು ಕಡೆಯಿಂದ ಮತ್ತೊಂದು ಕಡೆ ಓಡಾಟಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅಷ್ಟೊಂದು ಜನ ಸೇರಿರುವಂಥದ್ದು ಆದರೂ ಕೂಡ ಯಾರೂ ಕೂಡ ಇಲ್ಲಿ ಇಲ್ಲಿವರೆಗೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಈಗಷ್ಟೇ ಬಿಬಿಎಂಪಿ ಮಾರ್ಷಲ್ಗಳು ಸ್ಥಳಕ್ಕೆ ಬಂದಿದ್ದರೂ ಕೂಡ ಅವರೂ ಕೂಡ ಏನು ಮಾಡಲಾಗದಂಥ ಸ್ಥಿತಿ ಯಾರಿಗೂ ಕೂಡ ದಂಡ ಹಾಕೋಕ್ಕಾಗೋದಿಲ್ಲ ಯಾಕೆಂತಂದರೆ ಸಾಕಷ್ಟು ಜನರು ಮಾಸ್ಕ್ ಹಾಕಿಲ್ಲ ಒಬ್ಬರಿಗೆ ದಂಡ ಹಾಕೋಕ್ಕೋದ್ರೆ ಮತ್ತೊಬ್ಬರು ಪ್ರಶ್ನೆ ಮಾಡ್ತಾರೆ ಈ ಕಾರಣಕ್ಕಾಗಿ ಮಾರ್ಷಲ್ಗಳು ಕೂಡ ಸುಮ್ಮನೆ ಮಾರ್ಕೆಟಲ್ಲಿ ತಿರುಗಾಡಿಕೊಂಡು ಓಡಾಡ್ತಾ ಇರುವಂಥ ದೃಶ್ಯ ನಮಗೆ ಕಾಣ್ತಾ ಇರುವಂಥದ್ದು ಇನ್ನು ಕೇರ್ ಮಾರ್ಕೆಟ್ನ ದೃಶ್ಯಗಳು ಪ್ರತಿ ಹಬ್ಬಗಳಲ್ಲಿ ಆದವು ಕೂಡ ಇದೇ ರೀತಿಯಲ್ಲಿ ಕಾಣುತ್ತೆ ನೀವು ನೋಡ್ತಾ ಹೋಗ್ಬೋದು ಕೇರ್ ಮಾರ್ಕೆಟ್ ಒಳಗಡೆಗೆ ಆಗ್ಬೋದು ಅವಿನ್ಯೂ ರೋಡ್ ಆಗ್ಬೋದು ಮತ್ತು ಬಲಭಾಗಕ್ಕೆ ಟೌನ್ ಹಾಲ್ ತನಕ ರಸ್ತೆ ಅಕ್ಕಪಕ್ಕದ ಎಲ್ಲ ರಸ್ತೆಗಳಲ್ಲೂ ಕೂಡ ಇದೇ ರೀತಿಯಲ್ಲಿ ಜನ ತುಂಬಿರುವಂಥದ್ದು ಇಷ್ಟೊತ್ತು ಕೂಡ ಈ ಮಾರ್ಕೆಟ್ನಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆ ವಾಹನಗಳು ಕೂಡ ಓಡಾಡೋದಕ್ಕೂ ಕೂಡ ಕಷ್ಟ ಆಗಿತ್ತು ಅಷ್ಟೊಂದು ಸಂಖ್ಯೆಯಲ್ಲಿ ಜನ ವ್ಯಾಪಾರದಲ್ಲಿ ಮುಳುಗಿರುವಂಥದ್ದು ಕೊರೋನಾ ಮೂರನೇ ಅಲೆ ಬರುತ್ತೆ ಅಂತ ತಜ್ಞರು ಎಚ್ಚರಿಕೆ ನೀಡ್ತಾ ಇದ್ದಾರೆ ಸರ್ಕಾರ ಕೂಡ ಕೆಲವೊಂದು ನಿಯಮಗಳು ಮಾರ್ಗಸೂಚಿಗಳನ್ನು ಪ್ರಕಟ ಮಾಡ್ತಾ ಇದೆ ಈ ರೀತಿ ಇರಬೇಕು ಅಂತ ಆದರೆ ಈ ಹಬ್ಬಗಳು ಬಂದಂಥ ದೃಶ್ಯ ವೇಳೆಯಲ್ಲಿ ಈ ಮಾರ್ಕೆಟ್ಗಳು ಬರೀ ಕೇರ್ ಮಾರ್ಕೆಟ್ನ ದೃಶ್ಯ ಮಾತ್ರ ನೀವು ನೋಡ್ತಾ ಇದ್ದೀರಾ ಬಹುತೇಕ ನಗರದ ಎಲ್ಲ ಮಾರ್ಕೆಟ್ನಲ್ಲೂ ಕೂಡ ಇದೇ ರೀತಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬೆಳ್ಳಂಬೆಳಗ್ಗೆ ವ್ಯಾಪಾರ ವಹಿವಾಟುಗಳಲ್ಲಿ ತೊಳ್ಕೊಂಡಿರುವಂಥದ್ದು ಇವತ್ತು ಗಣೇಶ ಹಬ್ಬ ಏನು ಬರ್ತಾ ಇದ್ದಾರೆ ಒಳಗೆ ಗಣೇಶ ಹಬ್ಬಕ್ಕೆ ವ್ಯಾಪಾರ ವಹಿವಾಟೇ ಇವರಿಗೆ ಪ್ರಮುಖವಾಗಿರುವಂಥದ್ದು ಕೊರೋನಾ ಬರುತ್ತೆ ಸೋಂಕು ಬರುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಕೂಡ ಅರಿವಿಲ್ಲ ಮತ್ತು ಇವರಿಗೆ ಎಚ್ಚರಿಕೆ ನೀಡಬೇಕಾದಂಥ ಆ ಬಿಬಿಎಂಪಿ ಅಧಿಕಾರಿಗಳು ಸ್ಥಳೀಯ ಪೊಲೀಸರು ಕೂಡ ಇಲ್ಲಿವರೆಗೂ ಕೂಡ ಯಾರೂ ಕಾಣಿಸ್ಕೊಂಡಿಲ್ಲ ಕೆಲವೊಬ್ಬರು ಬಂದರೂ ಕೂಡ ನೋಡಿ ನೋಡಿದಂಗೆ ಓಡಾಡ್ತಾ ಇರುವಂಥದ್ದು ನಮಗೆ ಕಾಣ್ತಾ ಇರುವಂಥದ್ದು ಯಾಕೆಂದರೆ ಒಬ್ಬರಿಬ್ಬರು ರೂಲ್ಸ್ ಬ್ರೇಕ್ ಮಾಡಿದರೆ ತಿಳಿ ಹೇಳ್ಬೋದಾಗಿತ್ತು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಒಟ್ಟಿಗೆ ಸೇರಿದ್ದಾರೆ ನೂರಾರು ಜನ ಯಾರೂ ಕೂಡ ಮಾಸ್ಕ್ ಹಾಕೋದಿಲ್ಲ ಯಾರು ಕೂಡ ಯಾವುದೇ ಮಾರ್ಗಸೂಚಿಗಳನ್ನ ಫಾಲೋ ಮಾಡ್ತಾ ಇಲ್ಲ ಅಂದಾಗ ಅಧಿಕಾರಿಗಳು ಕೂಡ ಒಂದು ರೀತಿಯಲ್ಲಿ ಹಿಂದೇಟ್ ಹಾಕುವಂಥ ಪರಿಸ್ಥಿತಿ ಕಾಣ್ತಾ ಇರುವಂಥದ್ದು ಪ್ರತಿ ಬಾರಿ ಕೂಡ ಇದೇ ರೀತಿ ಜನ ಸೇರ್ತಾರೆ ಕೊರೋನಾ ಸ್ಪ್ರೆಡ್ ಆಗ್ತಾನೆ ಇರುತ್ತೆ ಅದು ಅಧಿಕಾರಿಗಳು ಕೂಡ ಗೊತ್ತಿರುತ್ತೆ ಆದರೂ ಕೂಡ ಅಧಿಕಾರಿಗಳು ಯಾಕೆ ಈ ರೀತಿ ನಿರ್ಲಕ್ಷ್ಯ ಮಾಡ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ ಆಗಿರುವಂಥದ್ದು ಬೆಳಗಿನ ಜಾವ ಇನ್ನೂ ಬಹಳಷ್ಟು ಜನ ಇಲ್ಲಿ ಮಾರ್ಕೆಟಲ್ಲಿ ಇದ್ರು ಈಗ ಸಮಯ ಕಳೆದಂತೆಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾ ಇದ್ದಾರೆ ಮತ್ತು ವ್ಯಾಪಾರಸ್ಥರು ಕೂಡ ಕೆಲವೊಂದು ಬೇಗ ಬೇಗ ವ್ಯಾಪಾರ ಮುಗಿಸ್ಕೊಂಡು ಹೋಗ್ತಾ ಇರೋ ಕಾರಣಕ್ಕಾಗಿ ಸದ್ಯಕ್ಕೀಗ ಬೆಳಗಿನ ಹೋಲಿಸ್ಕೊಂಡ್ರೆ ಸ್ವಲ್ಪ ಸಂಖ್ಯೆಯಲ್ಲಿ ಜನ ಕಡಿಮೆ ಆಗಿದ್ದಾರೆ ಆದರೆ ಇಷ್ಟೊಂದು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಒಟ್ಟಿಗೆ ಸೇರೋದ್ರಿಂದ ಮೂರನೇ ಅಲೆ ಇನ್ನು ಏನು ನಿಧಾನಕ್ಕೆ ಮುಂದಿನ ತಿಂಗಳು ಬರುತ್ತೆ ಅಥವಾ ಒಂದು ಏನು ಡಿಸೆಂಬರ್ ಆ ಟೈಮ್ ಬರುತ್ತೆ ಅಂತ ಏನು ತಜ್ಞರು ಈಗಾಗಲೇ ಎಚ್ಚರಿಕೆ ಕೊಟ್ಟಿರುವಂಥದ್ದು ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರಿದ್ರೆ ಆದಷ್ಟು ಬೇಗ ಸ್ಪ್ರೆಡ್ ಆಗುತ್ತೆ ನೋಡ್ಬೋದು ಇಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಜನ ಇಲ್ಲಿ ಒಂದೊಂದು ಕಡೆಗಳಲ್ಲಿ ಸೇರಿದ್ದಾರೆ ಕೇವಲ 10 ಜನಕ್ಕೆ ಸೋಂಕಿದ್ರು ಕೂಡ ಅದು ಬೇಗ ಸ್ಪ್ರೆಡ್ ಆಗುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಯಾಕೆಂದರೆ ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಒಟ್ಟೊಟ್ಟಿಗೆ ವ್ಯಾಪಾರದಲ್ಲಿ ತೊಡಗಿರುವಂಥದ್ದು ಅವರಿಗೆ ಮಾಸ್ಕ್ ಹಾಕಬೇಕು ಅಥವಾ ಸೋಷಿಯಲ್ ಡಿಸ್ಟೆನ್ಸ್ ಇರಬೇಕು ಕೊರೋನಾ ಸೋಂಕು ಹೆಚ್ಚಾಗುತ್ತೆ ಅನ್ನೋ ಕನಿಷ್ಠ ಯೋಚನೆ ಕೂಡ ಮಾಡೋದಿಲ್ಲ ಅವರಿಗೆ ವ್ಯಾಪಾರ ಮಾಡೋದಷ್ಟೇ ಮುಖ್ಯ ಆದರೆ ಜನಕ್ಕೂ ಕೂಡ ನಮಗೆ ಹಬ್ಬಕ್ಕೆ ವಸ್ತುಗಳು ಖರೀದಿ ಮಾಡೋದಷ್ಟೇ ಮುಖ್ಯ ಅನ್ನೋ ರೀತಿ ಇಲ್ಲಿ ವರ್ತಿಸ್ತಾ ಇರೋದು ನಮಗೆ ಕಾಣ್ತಾ ಇರುವಂಥದ್ದು